ಎಷ್ಟು ಕೆಟ್ಟ ಒಂದು ವಿಷಯ ಇದು. ಇದನ್ನು ಆಯಿತು ಸುದ್ದಿ ಮಾಡಬೇಡಿ, ಮರ್ಯಾದೆ ಹೋಗ್ತದೆ ಅನ್ನೋ ದೃಷ್ಟಿಯಿಂದ ನಮ್ಮ ಮಕ್ಕಳು ಸುಮ್ಮನಿದ್ದಾರೆ, ಅದು ಸತ್ಯವೇ, ನಮಗೂ ಮನಸ್ಸಿಲ್ಲ. ಆದರೆ ಇದು ಏನು ಆಗ್ತಾ ಇದೆ ಅನ್ನೋದನ್ನು ಕಂಡುಹಿಡಿದ್ರಲ್ಲಿ ನೀವು ಯಾಕೆ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಿ? ಇದರ ಪರಿಣಾಮ ಎಲ್ಲಿವರೆಗೆ ಹೋಗ್ತದೆ? ಹಿಂದೆ ಏನೆಲ್ಲ ಆಗಿದೆ? ಇಲ್ಲಿ ಕರಾವಳಿ ಎಷ್ಟು ದುಷ್ಟಕೂಟಗಳಿಗೆ ಬಲಿಯಾಗ್ತಿತ್ತು. ಹಿಂದೂ ಸಂಘಟನೆಗಳು ಅದನ್ನು ಇವತ್ತಿನವರೆಗೂ ಕಾಪಾಡಿಕೊಂಡು ಬಂದಿದೆ, ಕಾಲಕಾಲಕ್ಕೆ ಹೋರಾಟ ಮಾಡಿದೆ, ಎಚ್ಚರಿಕೆಯನ್ನು ಕೊಟ್ಟಿದೆ, ಸರ್ಕಾರಕ್ಕೆ ಬುದ್ಧಿ ಹೇಳಿದೆ, ಎಲ್ಲವನ್ನೂ ಮಾಡ್ತಾ ಇದೆ. ನಾನು ಹೇಳ್ತಾ ಇರುವುದು ರಾಜಕೀಯ ವಿಷಯಗಳು ರಾಜಕೀಯ ಖಂಡಿತ, ಅದು ನಾವು ಹಾಗೆ ಹೇಳ್ತೇವೆ, ನೀವು ಹೇಗೆ ಹೇಳ್ತೀರಿ, ಕೊನೆಗೊಂದು ಹಂತಕ್ಕೆ ಬರ್ತದೆ. ಆದರೆ ಹಿಂದುತ್ವದ ವಿಷಯದಲ್ಲಿ ರಾಜಕೀಯ ಮಾಡಬೇಡಿ, ನಾವು ಮಾಡುವುದಿಲ್ಲ, ನೀವು ಮಾಡಬೇಡಿ. ಇಲ್ಲಿ ಅಪಾಯಕ್ಕೊಳಗಾಗ್ತಾ ಇರೋದು ಹಿಂದೂ ಹಿಂದೂ ಹೆಣ್ಮಕ್ಕಳು, ಇದರಲ್ಲಿ ಅನುಮಾನ ಇದೆಯಾ ನಿಮಗೆ? ಕಾಂಗ್ರೆಸ್ಗೆ ಒಂದು ಕಿವಿ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ರಾಜಕೀಯ ಹೋರಾಟಗಳು ಬೇರೆ, ಹಿಂದುತ್ವ ಹೋರಾಟಗಳು ಬೇರೆ. ರಾಜಕೀಯ ಹೋರಾಟದಲ್ಲಿ ರಾಜಕೀಯ ಮಾಡಿ, ಹಿಂದುತ್ವ ಹೋರಾಟದಲ್ಲಿ ರಾಜಕೀಯನು ಮಾಡಬೇಡಿ, ತಮಾಷೆಯನ್ನು ಮಾಡಬೇಡಿ, ನೆಗ್ಲೆಕ್ಟು ಮಾಡಬೇಡಿ. ಕೊನೆಯಲ್ಲಿ ನಿಮ್ಮ ಮಕ್ಕಳ ರಕ್ಷಣೆ ಸಹಿತ ಮಾಡುವವರು ನಾವು ಹಿಂದೂ ಸಂಘಟನೆಯವರು. ಒಂದು ಉದಾಹರಣೆ ಹೇಳ್ತೇನೆ, ಕೊಲ್ಲೂರಿಗೆ ಕೈ ಮುಗಿಲಿಕ್ಕೆ ಬರುವ ಕಮ್ಯುನಿಸ್ಟ್ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರನ್ನ ತುಂಬಾ ಸತಿ ಮಾತಾಡಿಸಿದ್ದೇನೆ. ಹೇಗಿದೆ ಪರಿಸ್ಥಿತಿ ಅಂತ ಹೇಳ್ತಾರೆ, ಕಣ್ಣೀರ್ ಹಾಕಿ ಸೈಡಿಗೆ ಬಂದು ಹೇಳ್ತಾರೆ. ನಮ್ಮ ಜನರೇಷನ್ ನಾವು ಬದುಕ್ತಾ ಇದ್ದೇವೆ, ನಮಗೆ ತೊಂದರೆ ಇಲ್ಲ. ಈಗ ನಾವು ದೇವ್ರ ಹತ್ರ ಪ್ರಾರ್ಥನೆ ಮಾಡೋದು ಹಿಂದೂಗಳಾಗಿ ಕಾಂಗ್ರೆಸ್ ಕಮ್ಯುನಿಸ್ಟ್ ನಲ್ಲಿ ಇದ್ದು ನಮ್ಮ ಮುಂದಿನ ಜನರೇಷನ್ ಬದುಕುದು ಹೇಗೆ, ಈ ಚಿಂತೆಯಲ್ಲಿ ಇದ್ದೇವೆ ಅಂತಲೇ ಒಂದು ಹೇಳುವಂತ ಮಾತು ಹೇಳ್ತಾರೆ. ಅಲ್ಲಿ ಹಿಂದುತ್ವಕ್ಕೆ ಸಮಸ್ಯೆ ಆದಾಗ, ಹೆಣ್ಮಕ್ಳಿಗೆ ಸಮಸ್ಯೆ ಆದಾಗ ಕಾಂಗ್ರೆಸ್ ಆಫೀಸಿಗೆ ಹೋಗುವಾಗಿಲ್ಲ, ಕಮ್ಯುನಿಸ್ಟ್ ಆಫೀಸಿಗೆ ಹೋಗುವಾಗಿಲ್ಲ, ಅವರು ಕೊನೆಗೆ ರಕ್ಷಣೆ ಪಡ್ಕೊಳ್ಳೋದು BJP ಮತ್ತು ಸಂಘ ಪರಿವಾರದ ಆಫೀಸ್ಗಳಲ್ಲಿ. ಮಿಸ್ಟೇಕ್ಗಳು ಬೇರೆ, ವ್ಯವಸ್ಥಿತ ಮಿಸ್ಟೇಕ್ಗಳು ಬೇರೆ. ಮಿಸ್ಟೇಕ್ ಆಗಿ ಕ್ಯಾಮರಾ ಬಂತು, ಮಕ್ಕಳ ಟಿಕೆಯಲ್ಲಿ ಬಂತು, ಮಿಸ್ಟೇಕ್ ಆಗಿ ಪೊಲೀಸರು ಹೀಗೆ ಹೇಳಿದ್ರು ಹಾಗೆ ಹೇಳ್ರ ಅನ್ನೋದು ಬೇರೆ. ನಾನು ನಿಮಗೆ ಹೇಳ್ತೇನೆ, ಸಂಪೂರ್ಣ ಸ್ವಾತಂತ್ರ್ಯವನ್ನ ನಮ್ಮ ಪೊಲೀಸರಿಗೆ ಕೊಡಿ. ಯಂಗ್ ಅಂಡ್ ಎನರ್ಜೆಟಿಕ್ SP ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ, ಬಿಟ್ಬಿಡಿ ಹಾಗಿದ್ರು ಅವ್ರ ಕೈಗೆ. ಎಲ್ಲಿ ಎಲ್ಲಿ ಏನೇನಿದೆ, ನೀವು ಮಿಸ್ಟೇಕ್ ಮಾಡ್ತಾ ಇರೋದು ನಾನು ಹೇಳ್ತೇನೆ, ಯಾವ ಸೊಳ್ಳೆ ಕಚ್ಚಿದೆ ನಾವು ಅದನ್ನೇ ಹುಡುಕ್ತಾ ಇದ್ದೇವೆ ಅಂತಲೇ ಹೇಳ್ತೀರಿ. SP ಅವ್ರಿಗೆ ಬಿಡಿ, ಸೊಳ್ಳೆ ಎಲ್ಲಿ ರೆಡಿ ಆಗ್ತಿದೆ ಅಂತೇಳಿ ಹುಡ್ಕೊಂಡು ಬರ್ತಾರೆ. ಸ್ವಲ್ಪಿದೆ, ಅವ್ರು ಬಂದಾಗ ಕ್ಯಾಮರಾ ಇರಲಿಲ್ಲ. ಹೇಳಿ ಯಾರು ಕಂಪ್ಲೇಂಟ್ ಕೊಟ್ಟವರು ದೂರು ಕೊಟ್ಟವರು ಹೇಳಲಿಲ್ಲ. ಅವ್ರು ಹೇಳಿದ ಸತ್ಯ ಇದೆ, ಅವ್ರಿಗೆ ಇರ್ಬೇಕಾದ ತಲೆಯಲ್ಲಿ ಅಂತ ಹೇಳಿದ್ರೆ ಹಿಡನ್ ಕ್ಯಾಮರಾ ಅಂತೇಳಿ ಯಾರು ಹೇಳಲಿಲ್ಲ ಮತ್ತೆ ಇರಲೂ ಇಲ್ಲ. ಅವರಿಗೆ ಮಾಹಿತಿ ಕೊಡುವವರು ಎಚ್ಚರಿಕೆಯಿಂದ ಕೊಟ್ಟಿದ್ದಾರೆ. ಇದನ್ನ ನಾನು ಹೇಳ್ತಾ ಇರುವುದು ವ್ಯವಸ್ಥಿತ ಮಿಸ್ಟೇಕ್. ಪ್ಲಾನ್ ಆಗಿ ಅವ್ರಿಗೆ ಏನ್ ಹೇಳಬೇಕು ಅವ್ರ ಬಾಯಲ್ಲಿ ಹೇಳಿಸಿದ್ದಾರೆ. ಆದ್ರೆ ಆದಂತ ತಪ್ಪು ಯಾವ ಡೆಪ್ತ್ ಇದೆ ಅಂತ ಹೇಳಿ ಆಲೋಚನೆ ಮಾಡಿ ವ್ಯವಸ್ಥಿತವಾಗಿ. ನೀವು ಇದರಲ್ಲಿ ಮಕ್ಕಳಾಟಿಕೆ ಮಾಡಬೇಡಿ, ಸೀರಿಯಸ್ ಆಗಿ ಅದ್ರ ಫಾಲೋಅಪ್ಗೆ ಹೋಗಿ ಕೇಸ್ ಏನಾಗ್ಬೇಕು ಅದನ್ನು ಮಾತ್ರ ಮಾಡಿ. ನಾವ್ಯಾಕೆ ಹೋರಾಟ ಮಾಡ್ತೇವೆ ಇಷ್ಟೇ ಅನ್ನೋದನ್ನ ಅವ್ರನ್ನ ಎದುರು ತಂದು ನಿಲ್ಲಿಸಿ ಹೇಳಿಸಿ ಹಾಗಿದ್ರೆ, ಅವ್ರ ಹಿಂದುಗಡೆ ಇರುವವರು ಏನ್ ಮಾಡಿದ್ದಾರೆ ಅಂತ ಹೇಳಿಸಿ ಹಾಗಿದ್ರೆ, ಕಳೆದ 25 ವರ್ಷದಿಂದ ಹಿಂದೂ ಸಂಘಟನೆ ಕ್ಯಾಮರಾ ಅಂತೇಳಿ ಹೇಳಿ ಯಾರು ಹೇಳ್ತಾ ಇಲ್ಲ. ಅವ್ರು ಬರುವಾಗ ಕ್ಯಾಮರಾಗಳು ಇರಲಿಲ್ಲ, ಅದು ಸತ್ಯವೇ. ಆದರೆ ಆಗಿರೋದು ಮೊಬೈಲ್ ಕ್ಯಾಮರಾಗಳಲ್ಲೇ, ಅದನ್ನು ಮಕ್ಕಳು ಸಹಿತ ಹೇಳ್ತಾ ಇದ್ದಾರೆ. 6 ತಿಂಗಳಿಂದ ಆಗ್ತಾ ಇದೆ. ಎಷ್ಟು ಕೆಟ್ಟ ಒಂದು ವಿಷಯ ಇದು. ಇದನ್ನು ಆಯಿತು ಸುದ್ದಿ ಮಾಡಬೇಡಿ, ಮರ್ಯಾದೆ ಹೋಗ್ತದೆ ಅನ್ನೋ ದೃಷ್ಟಿಯಿಂದ ನಮ್ಮ ಮಕ್ಕಳು ಸುಮ್ಮನಿದ್ದಾರೆ, ಅದು ಸತ್ಯವೇ, ನಮಗೂ ಮನಸ್ಸಿಲ್ಲ. ಆದರೆ ಇದು ಏನು ಆಗ್ತಾ ಇದೆ ಅನ್ನೋದನ್ನು ಕಂಡುಹಿಡಿದ್ರಲ್ಲಿ ನೀವು ಯಾಕೆ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಿ? ಇದರ ಪರಿಣಾಮ ಎಲ್ಲಿವರೆಗೆ ಹೋಗ್ತದೆ? ಹಿಂದೆ ಏನೆಲ್ಲ ಆಗಿದೆ? ಇಲ್ಲಿ ಕರಾವಳಿ ಎಷ್ಟು ದುಷ್ಟಕೂಟಗಳಿಗೆ ಬಲಿಯಾಗ್ತಿತ್ತು. ಹಿಂದೂ ಸಂಘಟನೆಗಳು ಅದನ್ನು ಇವತ್ತಿನವರೆಗೂ ಕಾಪಾಡಿಕೊಂಡು ಬಂದಿದೆ, ಕಾಲಕಾಲಕ್ಕೆ ಹೋರಾಟ ಮಾಡಿದೆ, ಎಚ್ಚರಿಕೆಯನ್ನು ಕೊಟ್ಟಿದೆ, ಸರ್ಕಾರಕ್ಕೆ ಬುದ್ಧಿ ಹೇಳಿದೆ, ಎಲ್ಲವನ್ನೂ ಮಾಡ್ತಾ ಇದೆ. ನಾನು ಹೇಳ್ತಾ ಇರುವುದು ರಾಜಕೀಯ ವಿಷಯಗಳು ರಾಜಕೀಯ ಖಂಡಿತ, ಅದು ನಾವು ಹಾಗೆ ಹೇಳ್ತೇವೆ, ನೀವು ಹೇಗೆ ಹೇಳ್ತೀರಿ, ಕೊನೆಗೊಂದು ಹಂತಕ್ಕೆ ಬರ್ತದೆ. ಆದರೆ ಹಿಂದುತ್ವದ ವಿಷಯದಲ್ಲಿ ರಾಜಕೀಯ ಮಾಡಬೇಡಿ, ನಾವು ಮಾಡುವುದಿಲ್ಲ, ನೀವು ಮಾಡಬೇಡಿ. ಇಲ್ಲಿ ಅಪಾಯಕ್ಕೊಳಗಾಗ್ತಾ ಇರೋದು ಹಿಂದೂ ಹಿಂದೂ ಹೆಣ್ಮಕ್ಕಳು, ಇದರಲ್ಲಿ ಅನುಮಾನ ಇದೆಯಾ ನಿಮಗೆ? ಹಿಂದೂ ಸಂಸ್ಥೆಗಳು, ಅದರಲ್ಲಿ ಅನುಮಾನ ಇದೆಯಾ ನಿಮಗೆ? ಈ ಜಿಲ್ಲೆ ಅನ್ನುವಂಥದ್ದು, ಕರಾವಳಿ ಜಿಲ್ಲೆ ಅನ್ನುವಂಥದ್ದು ಶಿಕ್ಷಣದ ಕ್ಷೇತ್ರದ ಕ್ರಾಂತಿಯನ್ನು ಮಾಡಿದವರು, ಶಿಕ್ಷಣದಲ್ಲಿ ದೊಡ್ಡ ಹೆಜ್ಜೆಯನ್ನು ಮುಂದಿಟ್ಟವರು. ಸಂಸ್ಥೆಗಳೊಳಗೆ ಯಾರ್ಯಾರನ್ನು ಸುಳ್ತಾ ಇದ್ದಾರೆ, ಯಾರು ಮಕ್ಕಳವರು? ನಮಗಿರುವ ಮಾಹಿತಿ ಪೊಲೀಸ್ ಇಲಾಖೆಗೆ ಇಲ್ಲದಿಲ್ವಾ? ಯಾರ್ಯಾರು PFI ಅಲ್ಲಿ ಇದ್ದಂಥ ಆಕ್ಟಿವಿಸ್ಟ್ಗಳ ಮಕ್ಕಳು ಅನ್ನುವಂಥ ಮಾಹಿತಿ ಸಮಾಜದಲ್ಲಿದ್ದಾಗೆ ನಮಗಿದ್ದಾಗೆ ಡಿಪಾರ್ಟ್ಮೆಂಟಿಗೆ ಇರುವುದಿಲ್ವಾ? ನೀವು ಹೇಗೆ ಅದನ್ನು ಏಕಾಏಕಿ ಮಕ್ಕಳಾಟಿಕೆ ಸಣ್ಣ ವಿಷಯ ಅಂತೇಳಿ ಹೇಳಿ ಹೇಳ್ತೀರಿ? ಇಷ್ಟು ದೊಡ್ಡ ಗಂಭೀರ ವಿಷಯವನ್ನು ಎಲ್ಲವನ್ನೂ ಒಟ್ಟು ಅಪಾಯಕ್ಕೆ ತಳ್ತಾ ಇದ್ದೀರಿ. ನಮ್ಮ ಆತಂಕ ಇರುವುದು ಇಷ್ಟೇ ವಿಷಯ, ರಾಜಕೀಯ ಭವಿಷ್ಯದ ಬಗ್ಗೆ ಅಲ್ಲ. ರಾಜಕೀಯದಿಂದ ಯಾರು ಏನಾದರೂ ನಮಗೇನು ಚಿಂತೆ ಇಲ್ಲ, ನಮಗಾಗಬೇಕಾದ ಹಿಂದೂ ಸಮಾಜ ಉಳಿಬೇಕು. ಇದಕ್ಕೆ ತೊಂದರೆ ಆದಾಗ ಏನು ಹೋರಾಟ ಮಾಡದೆ ಬೇರೆ ಏನು ಮಾಡಬೇಕು? ನಾನು ಎರಡೆರಡು ಉದಾಹರಣೆಯನ್ನು ಈಗಾಗಲೇ ಹೇಳಿದ್ದೇನೆ.
ನಿಮಗೆ ಕೊಲ್ಲೂರಿಗೆ ಬಂದಾಗ ಕಮ್ಯುನಿಸ್ಟ್ ಕಾರ್ಯಕರ್ತರು, ಕೇರಳದ ಕಾಂಗ್ರೆಸ್ನ ಕಾರ್ಯಕರ್ತರು ಅವರು ಬಂದಾಗ ಒಂದು 5 ನಿಮಿಷ ಆತ್ಮೀಯವಾಗಿ ಮಾತಾಡುವಂತ ಕರ್ಕೊಂಡು ಹೋದಾಗ ಈ ಕಷ್ಟ ಹೇಳ್ತಾರೆ, ನಾವು ಬದುಕಿ ಬಿಟ್ಟೆವು, ನಮ್ಮ ಬದುಕು ನಡೀತು, ನಮ್ಮ ಮಕ್ಕಳ ಭವಿಷ್ಯ ಆತಂಕದಲ್ಲಿದೆ, ನೀವು ಜಾಗ್ರತೆ ಮಾಡಿಕೊಳ್ಳಿ, ಇಲ್ದಿದ್ರೆ ಕೊನೆಗೂ ಹೀಗಾಗ್ತದೆ ಅನ್ನುವಂಥದ್ದು ಹೇಳ್ತಾರೆ. ಎಷ್ಟು ಜನ ದಕ್ಷಿಣ ಕನ್ನಡ, ಉಡುಪಿ, ಪುತ್ತೂರು, ಕಾಸರಗೋಡಿನ ಈಚೆ ಭಾಗ, ಕರಾವಳಿಯ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೇರಳದಿಂದ ವಲಸೆ ಬಂದಿದ್ದಾರೆ, ಅವರನ್ನು ಹೋಗಿ ಕೇಳಿ ಮುಂದೆ ಏನಾಗ್ತದೆ ಅಂತಲೇ ಹೇಳಿ. ಎದ್ದು ಹೊರಡುವಾಗ ಯಾರೂ ಬರುವುದಿಲ್ಲ, ಕೊನೆಗೆ ಸಮಾಜದ ರಕ್ಷಣೆ ಯಾರೂ ಇರುವುದಿಲ್ಲ. ಸಣ್ಣ ಘಟನೆ ಆದಾಗ ನಾವು ಅದನ್ನು ಅಗದು ತೂಗಿ ಏನು ಅಂತೇಳಿ ಹೇಳಿ ವಾಸ್ತವಾಂಶವನ್ನು ಪೊಲೀಸ್ ಇಲಾಖೆ ಹೊರಗಿಡುವಾಗ ಮಾಡಬೇಕು. ಜಡ್ಜ್ಮೆಂಟಿಗೆ ಬಂದು ಬಿಡಬೇಡಿ, ಇದು ಅಪಾಯ ಆಗ್ತದೆ ಅನ್ನುವಂಥದ್ದು.